ಎಸ್ ಅತ್ಯುತ್ತಮ ಕೆಲಸಗಳನ್ನ ಮಾಡಿದ್ದೀರಿ ಅನ್ನೋ ಪಟ್ಟಿಯನ್ನು ಹೇಳ್ತಾ ಇದ್ದೀರಿ ಏನೇನು ಕೆಲಸ ಎಲ್ಲೆಲ್ಲಿ ಕೆಲಸ ಎಷ್ಟೆಷ್ಟು ಅನುದಾನ ತಂದಿದ್ದೀನಿ ಎಷ್ಟೆಷ್ಟು ಕೆಲಸ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಬಟ್ ಆದರೂ ಎಷ್ಟೇ ಕೆಲಸ ಮಾಡಿದರೂ ಸಹ ಸಮ್ ಟೈಮ್ ಚುನಾವಣೆಯಲ್ಲಿ ವ್ಯತ್ಯಾಸಗಳಾಗುತ್ತೆ ಆ ಥರದ ಏನಾರ ಹಂಚಿಕೆ ಏನಾರು ಇದೆಯಾ ಇಲ್ಲ ಈ ಸಲ ಯಾವುದೇ ಕಾರಣಕ್ಕೂ ಹ್ಞೂ ನನ್ನ ಕ್ಷೇತ್ರದಲ್ಲಿ ಆಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಹ್ಞೂ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಹೇಳಿದ್ನಲ್ಲ ಪುಟ್ಟಣರ ಒಂದು ಅನಾರೋಗ್ಯ ಎಲ್ಲೋ ಒಂದು ಕಡೆ ಅವರ ಶ್ರೀಮತಿಯವರು ಇಲ್ಲ ನನ್ನ ಗಂಡ ಅನಾರೋಗ್ಯ ತಪ್ಪು ಬಿಟ್ಟಿದ್ದಾರೆ ಮುಂದೆ ಪುಟ್ಟರಾಜವ್ರಿಗೆ ವಹಿಸಿದೆ ನೀವು ಸಲ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣೆ ಮಾಡಿದ್ರು ಜಸ್ಟ್ ನಾಲ್ಕುವರೆ ಸಾವಿರದಲ್ಲಿ ನಾನು ಸೋತೆ ಅದಾದ್ಮೇಲೆ ಆ ಸಂದರ್ಭದಲ್ಲಿ ಈ ಕೆ ಜೆ ಪಿ ಕರ್ತಂಥ ಯಡಿಯೂರಪ್ಪ ಸಹ ಹೌದು ಮಾಡಿದ್ರು ಪುಟ್ಟ ಅದೇ ಅವ್ರಿಗೆ ಭಾಳ ಪ್ರಾದಂಥದ್ದು ಹ್ಞೂ ಓಪನ್ ಆಗಿ ಬಂದು ಕ್ಯಾಂಡಿಡೇಟ್ ಹಾಕ್ತೆ ಹ್ಞೂ ಬಂದು ಸಹಾಯ ಮಾಡಿದ್ರು ಕಳು ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಸೇ ಕ್ಯಾಂಡಿಡೇಟ್ ಆಗಲಿಲ್ಲ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಬಂದು ಕ್ಯಾನ್ವಾಸ್ ಮಾಡಿದ್ರು ಆದ್ರೂ ನನ್ನ ಜನ ನನ್ನ ಕೈ ಬಿಟ್ಟಿಲ್ಲ ರಾಜಕಾರಣ ಅಂದ್ರೆ ಏನು ಒಡೆದಾಟ ಅಲ್ಲ ಏನೂ ಅಲ್ಲ ಚುನಾವಣೆ ಒಂದು ರಾಜಕಾರಣ ಅನ್ನೋದು ಆ ಚುನಾವಣೆ ಗೆಲುವು ಸೋಲನು ಸಹಜ ಬಟ್ ಪುಟ್ಟಣ್ಣನ ವಿರುದ್ಧ ಚುನಾವಣೆಗೂ ದರ್ಶನ್ ಪುಟ್ಟಣ್ಣ ವಿರುದ್ಧ ಚುನಾವಣೆಗೂ ಏನಾರು ವ್ಯತ್ಯಾಸಗಳಿದೆಯಾ ಅಂತ ಪುಟ್ಟಣ್ಣ ಜೊತೆ ಚುನಾವಣೆ ಮಾಡೋದೇ ಒಂದು ದೊಡ್ಡ ಸಾಹಸ ಎಂಜಾಯ್ ಮಾಡ್ತಿದಿರಾ ಅದನ್ನ ಮುಲಾಜ್ ಬಹಳ ಸ್ಪೋರ್ಟಿವ್ ಆಗಿ ಕಬಡ್ಡಿ ಆಡ್ದಂಗೆ ಓಕೆ ನಾಳೆ ಚುನಾವಣೆ ಇದೆ ಹಿಂದಿನ ಹೋಗಿ ನಾ ಕಬಡ್ಡಿ ಆಡೋದು ಭಾಳ ಸ್ಪೋರ್ಟಿವಾಗಿ ಹೇಳೋರು ನಾನು ಚೆನ್ನಾಗಿ ಕಬ್ಬು ಬೆಳೆದಿದ್ದೀನಿ ಅಂತ ನಾನು ಕಬ್ಬು ಗದ್ದೆ ಸುತ್ತ ಸುತ್ತಾ ಇದ್ದೆ ನೀನು ಉಡೋ ತರ ಹೋಗಿ ಎಲ್ಲ ಹೊಡೆದು ಬಿಲ ಹೊಡೆದು ನನ್ನ ತಗ ಸೋಲ್ಸ್ ಹಾಕ್ಬಿಟ್ಟೆ ಬಹಳ ಸ್ಪೋರ್ಟಿವ್ ಆಗಿ ತಗೊಳ್ಳೋದು ದರ್ಶನ್ ಪುಟ್ಟಣ ಒಳ್ಳೆ ಹುಡುಗ ಇದ್ದಾನೆ ಎಲ್ಲ ಫಾರಿನ್ ಕಲ್ಚರಲ್ ಕಲ್ತಿರುವಂತ ವಿದ್ಯಾವಂತ ಬಟ್ ನನ್ನ ಪ್ರಕಾರ ಇವತ್ತು ಮುನ್ನೂರ ಅರವತ್ತೈದು ದಿನ ನಾನು ಜನರ ಮಧ್ಯೆ ಮಲಗಿದ್ದೀನಿ ಕೋವಿಡ್ ಟೈಮಲ್ಲಂತೂ ಬಹುತೇಕ ನಾನು ಪಟ್ಟಿರೋ ಕಷ್ಟ ನಾನು ಜನ ಅನುಭವಿಸಿದಂಥ ನೋವು ಬಹುತೇಕ ನಾನು ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದೀನಿ ನನ್ನ ಜನರಿಗೆ ಧೈರ್ಯ ತುಂಬಿದ್ದೀನಿ ಬಹುತೇಕ ನಿನ್ನನ್ನು ಯಾವತ್ತೂ ನಾನು ಕೈ ಬಿಡಲ್ಲ ಅಂತಕ್ಕಂಥದ್ದು ನಾನು ವಿಶೇಷವಾಗಿ ನನ್ನ ತಾಯಂದರು ಎಂಥ ಗಂಡು ಮಕ್ಕಳು ಕಳ್ಕೊಂಡ್ರು ಗಂಡೀರು ಕಳ್ಕೊಂಡ್ರು ತಾಯಂದರು ಕಳ್ಕೊಂಡ್ರು ಆವತ್ತು ನಾನು ಮನೆ ಮಗನ ರೀತಿ ಸ್ವಂತ ಮಕ್ಕಳು ಸಹ ಎದುರ್ಕೊಳ್ಳೋರು ಹತ್ರಕ್ಕೆ ಬರಲಿಕ್ಕೆ ನಾವು ನಿಂತು ಅಂತ್ಯಕ್ರಿಯೆ ಮಾಡಿದ್ದೀವಿ ಅವ್ರ ಕಷ್ಟಕ್ಕೆ ಸ್ವಂದಿಸಿದ್ದೀವಿ ಇಲ್ಲದೆ ಒದ್ದಾಡುವಂಥ ಪರಿಸ್ಥಿತಿನಲ್ಲಿ ಒಂದು ದಿನ ಕೊರತೆ ಆಗದ ರೀತಿಯಲ್ಲಿ ನಾನು ಆಕ್ಸಿಜನ್ನ ಕಾವಲಾಕಿ ಹಾಕಿ ಅಲ್ಲೊಬ್ಬ ಪ್ಲ್ಯಾಂಟ್ ಹತ್ರ ಇರಬೇಕು ಥರ ಒಬ್ಬ ಇಲ್ಲಿ ಡಾಕ್ಟ್ರುಗಳಿಗೆ ಇದೆಲ್ಲ ಸಿಸ್ಟಮೆಟಿಕ್ಕಾಗಿ ನಾನು ಯಾವ ರೀತಿ ಕೊರೋ ಕೊರೋನಾ ನಿಭಾಯಿಸುವಂಥ ಸಂದರ್ಭದಲ್ಲಿ ನಾವಿಲ್ಲಿ ಮಾಡೋ ಕಾರ್ಯಕ್ರಮ ರಾಜಕೀಯಕ್ಕೆ ಮಾಡಲಾಗ್ತಾ ಒಂದು ದಿನ ವ್ಯಾಕ್ಸಿನೇಷನ್ಗೆ ಕ್ಯೂ ನಿಲ್ಲಿಸಿದ್ದೀನಿ ಪಾಂಡಪುರ ಅಂಡರ್ಡ್ ಬೆಡ್ ಹಾಸ್ಪಿಟ್ಲಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಬಾಂಬೆಯಿಂದ ಒಂದು ಫ್ಯಾಮಿಲಿ ಬೆಳಗಟ್ಟ ಅಂತ ಗ್ರಾಮಕ್ಕೆ ಬಂದಿದೆ ಪಾಪ ಅಲ್ಲಿ ಪರಿಸ್ಥಿತಿ ನಿಮಗೆಲ್ಲ ಗೊತ್ತು ಹತ್ತು ಹನ್ನೆರಡು ಜನಕ್ಕೂ ಸೊಂಕಿದ್ರು ಸೊಂಕು ತಗೊಳ್ಬಿಟ್ಟಿದೆ ಅವ್ರನ್ನ ಕರೆಸಿದ್ವಿ ಆ್ಯಂಬುಲೆನ್ಸಲ್ಲಿ ತಂದು ಕಂಪ್ಲೀಟ್ ಕ್ಯೂ ನಿಂತಿದ್ದಾರೆ ಅವರು ಪೇಷೆಂಟ್ಸನ್ನ ಲೆಕ್ಕ ತಂದು ನಿಲ್ಲಿಸ್ಬಿಟ್ಟ ಅವನು ಹ್ಞೂ 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 ಅದು ಗೊತ್ತು ಬಹುತೇಕ ಎಲ್ಲಿ ಒಬ್ಬರು ಟಚ್ ಆದರೆ ಅದು ಅಬ್ಬುವಂಥ ಒಂದು ಪರಿಸ್ಥಿತಿ ಅವತ್ತೇ ಡಿಸೈಡ್ ಮಾಡಿದೆ ಒಂದು ಗೌರ್ಮೆಂಟ್ ಪಿ ಯು ಕಾಲೇಜನ್ನು ದತ್ತು ತಗೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಹತ್ತು ದಿನದಲ್ಲಿ ಏನೇನು ಬೇಕು ಫೆಸಿಲಿಟೀಸ್ ರೆಡಿ ಮಾಡಿ ನೆಕ್ಸ್ಟ್ ಡೇಗೆ ನಾನು ಅಲ್ಲಿಗೆ ವ್ಯಾಕ್ಸಿನೇಷನ್ಸ್ ಎಲ್ಲ ಅಲ್ಲಿ ಸಿಸ್ಟಮೆಟಿಕ್ಕಾಗಿ ಒಂದು ಮ್ಯೂಸಿಕ್ ಮ್ಯೂಸಿಕ್ ಒಂದು ಸ್ಟಾರ್ ಹೋಟ್ಲಿಗೆ ಹೋದ್ರೆ ಇರಬೇಕು ಆರಾಮಾಗಿ ನೆಲ್ಲಲ್ಲಿ ಕೂತ್ಕೋಬೇಕು ಕ್ಯೂನಲ್ಲಿ ಹೋಗಿ ವ್ಯಾಕ್ಸಿನೇಷನ್ ತೊಗೋಬೇಕು ಎಂಜಾಯ್ ಮಾಡಬೇಕು ಅವ್ರು ಕುಡಿಯೋಕ್ಕೆ ನೀರು ಬೇಕಾ ಕಾಫಿ ಬೇಕಾ ಇಡೀ ರಾಜ್ಯಕ್ಕೆ ಮಾಡಲಾಯಿತು ಆ ಸಿಸ್ಟಮ್ ಅಡಾಪ್ಟ್ ಮಾಡಿದೆ ಒಂದು ರೆಸಿಡೆನ್ಷಿಯಲ್ ಕಿತ್ತೂರು ರಾಣಿ ಸರ್ಕಾರಿ ಚೆನ್ನಮ್ಮ ಕಾಲೇಜ್ ಬಿಲ್ಡಿಂಗ್ ಕಟ್ಸಿದ್ದು ಹತ್ತು ಕೋಟಿ ಖರ್ಚು ಮಾಡಿ ಇನಾಗ್ರೇಷನ್ ಆಗಿತ್ತು ಇನ್ನೂ ಮಕ್ಕಳನ್ನ ಶಿಫ್ಟ್ ಮಾಡಿರಲಿಲ್ಲ ತಕ್ಷಣ ಅದನ್ನು ಓಲ್ಡ್ ಮಾಡಿ ಅಲ್ಲಿ ಐನೂರು ಬೆಡ್ ಪೇಷಂಟ್ ಬೆಡ್ಡೆಡ್ ಹಾಸ್ಪಿಟ್ಲ್ ಥರ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಖ್ಯೆ ಸಂಜೆ ತನಕ ನಾವೇ ಹೋಗಿ ನಿಂತ್ಕೊಂಡು ಅವ್ರಿಗೆ ಏನೇನು ಅವತ್ತು ಆತ್ಮಸ್ಥೈರ್ಯ ತುಂಬತಕ್ಕದ್ದು ಒಂದು ಕಡೆ ಅವ್ರಿಗೆ ಉತ್ತಮವಾದಂಥ ಊಟ ಕ್ಲೀನಿಂಗ್ ಭಾಳ ಮುಖ್ಯ ಅವತ್ತು ನಿಜವಾಗ್ಲೂ ನಮ್ಮ ಕಾರ್ಮಿಕರು ಪೌರಕಾರ್ಮಿಕರು ಆ ಮಕ್ಕಳು ಅವ್ರ ಪಾದ ಮುಟ್ಟಬೇಕು ಅವ್ರು ಉಪಯೋಗಿಸಿದಂಥ ಟಾಯ್ಲೆಟ್ನ ಎಷ್ಟು ಚೆನ್ನಾಗಿ ತೊಳ್ಕೊಡ್ತಿದ್ರು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಸರ್ಕಾರ ಅವ್ರಿಗೆ ಒಂದು ಸ ಒಂದು ಸಂಬಳ ನಿಗದಿ ಮಾಡಿತ್ತು ನಾನು ಎಕ್ಸ್ಟ್ರಾ ಪ್ರತಿಯೊಬ್ಬರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಿದ್ದೆ ನಾನು ಸರ್ ಎಮ್ ಎಲ್ ಎ ಶಾಸಕರ ಸಂಬಳ ಏನು ಬತ್ತಿತ್ತು ಅದನ್ನು ಮೀಸಲಿಟ್ಟು ಅವ್ರಿಗೆ ಹೆಚ್ಚುವರಿ ಸಂಬಳ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ನಿಮ್ಮ ದೇವರು ನಿಮ್ಗೆ ಯಾವತ್ತೂ ಕಾಪಾಡ್ತಾನೆ ಧೈರ್ಯವಾಗಿ ಮಾಡಿ ಅಂಥೇಳಿ ಒಬ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವೆಲ್ಲ ಅನುಷ್ಠಾನ ಮಾಡಿದ್ರು